ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಇದು ಕೆ ಎ ಕಣ್ಣಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವೀಡಿಯೋ ಎಷ್ಟಾದರೆ ಲೈಕ್ ಮಾಡ್ಬೋದು ಅದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಸಿ ಇ ಟಿ ಅಪ್ಡೇಟ್ಸ್ ಚಾನಲಲ್ಲಿ ಬರ್ತಾ ಹೋಗ್ತಿದೆ ಅದಕ್ಕೋಸ್ಕರ ನೀವೇನು ನೋಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಮಾಡಬೇಕು ನಂತರ ಈಗ ವಿಷಯಕ್ಕೆ ಬರೋದಾದರೆ ನೀವು ನೋಡೋದಾದ್ರೆ ಇಂದು ಸಿ ಇ ಟಿ ರ್ಯಾಂಕ್ ಸೂತ್ರ ಮುಗಿದಿದೆ ಡಿಸಿಷನ್ ಕೂಡ ಬಂದಿದೆ ರಿಪ್ಯೂಟಸ್ ವಿದ್ಯಾರ್ಥಿಗಳಿಗೆ ಆರು ಪರ್ಸೆಂಟ್ ಮಾರ್ಕ್ಸನ್ನು ಕಡಿತ ಮಾಡಿ ನಂತರ ಫಿಫ್ಟಿ ಫಿಫ್ಟಿ ಮಾಡಿ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಲ್ಲಿ ಏನೇ ಸೂತ್ರ ಅಂತ ಹೇಳಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪಿ ಯು ವಿದ್ಯಾರ್ಥಿಗಳಿಗೆ ಶೇಕಡಾ ಸಿಕ್ಸ್ ಪರ್ಸೆಂಟ್ ಅಂಕಗಳನ್ನು ಕಡಿತ ಮಾಡಿ ನಂತರ ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಪಿ ಯು ಅದೇ ರೀತಿ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಸಿ ಇ ಅಂಕಗಳನ್ನು ಕನ್ಸಿಡರ್ ಮಾಡಿ ಹೊಸದಾಗಿ ರ್ಯಾಂಕ್ ಪ್ರಕಟಣೆ ಮಾಡಿ ಅಲ್ಲೂ ಕೂಡ ಸೇಮ್ ಪಿ ಯು ಫಿಫ್ಟಿ ಕನ್ಸ್ ಕನ್ಸಿಡರ್ ಮಾಡಿ ಸಿ ಇ ಡಿ ಫಿಫ್ಟಿ ಕನ್ಸಿಡರ್ ಮಾಡಿ ಹೊಸದಾಗಿ ರ್ಯಾಂಕ್ ಪಟ್ಟಿಯನ್ನು ಕೂಡ ಮಾಡ್ತಾರೆ ಇದಾದ ಬಳಿಕ ನಿಮಗೆ ಹೊಸದಾಗಿ ರ್ಯಾಂಕ್ ಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ ಇಪ್ಪತ್ತೊಂಬತ್ತಕ್ಕೆ ನಮಗೆ ರ್ಯಾಂಕ್ ಪಟ್ಟಿ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ತಿಂಗಳು ಮೂರನೇ ತಾರೀಕಿಂದ ನಿಮಗೆ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ ಅಕ್ಟೋಬರ್ ಮೂರರಿಂದ ಕೌನ್ಸಿಲಿಂಗ್ ಶುರು ಆಗುತ್ತೆ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ ರ್ಯಾಂಕ್ ಪಟ್ಟಿ ಪ್ರಕಟ ಪ್ರಕರಣಕ್ಕೆ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಸಿ ಇ ಟಿ ಪುನಃ ರಿಪೀಟರ್ಸ್ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ದ್ವಿತೀಯ ಪಿ ಅಂಕಗಳನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ಪರಿಗಣಿಸುವ ವಿಚಾರದಲ್ಲಿ ಉಂಟಾಗಿದ್ದ ಬಿಕ್ಕಟ್ಟನ್ನು ಅಂತಿಮ ತೆರೆ ಎಳೆದಿರುವ ಹೈಕೋರ್ಟ್ ತಜ್ಞರ ಸಮಿತಿ ಶಿಫಾರಸು ಮಾಡಿರುವ ಆರ್ ಆರ್ ಎಮ್ ಎಸ್ ಅನ್ನೋ ಸ್ಕೀಮು ಆ ವಿಧಾನ ಅಳವಡಿಸಿ ಹೊಸದಾಗಿ ರ್ಯಾಂಕ್ ಪಟ್ಟಿ ಪ್ರಕಟಿಸಲು ಸರ್ಕಾರದ ಅನುಮತಿ ನೀಡಿ ಆದೇಶಿಸಿದೆ ಸರ್ಕಾರ ಕೋರಿತ್ತು ಅನುಮತಿನ ಅದೇ ಅನುಮತಿಯನ್ನು ಕೂಡ ಮಾನ್ಯ ನ್ಯಾಯಾಲಯ ಕೂಡ ಒಪ್ಪಿದೆ ಅದೇ ಮಾದರಿಯಲ್ಲಿ ನಿಮಗೆ ಹೊಸದಾಗಿ ರ್ಯಾಂಕ್ ಪ್ರಕಟ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಪ್ರಕಟ ಆಗುತ್ತೆ ಅದೇ ರೀತಿ ನಿಮಗೆ ಮಾ ಅಕ್ಟೋಬರ್ ಮೂರರಿಂದ ಕೌನ್ಸಿಲಿಂಗ್ ಕೂಡ ಪ್ರಕಟಗೊಳ್ಳುತ್ತೆ ಅಂತ ಮಾಹಿತಿ ಬರ್ತಾ ಇದೆ ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ